ವಿಜಯೇಂದ್ರ ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದೆ ಹೈಕಮಾಂಡ್ ವಿರುದ್ಧ ಮುನಿಸಿಕೊಂಡ್ರ ಹಿರಿಯರು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದಕ್ಕೆ ಹಿರಿಯರು ಮುನಿಸಿಕೊಂಡ್ರ ಹಾಗಾದರೆ ಹೈಕಮಾಂಡ್ ವಿರುದ್ಧ ಮುನಿಸಿಕೊಂಡ್ರ ಹಿರಿಯರು ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಿಟಿ ರವಿ ಬಿಜೆಪಿ ಅಲ್ಲಿ ಇರೋದು ಕಾರ್ಯಕರ್ತ ನಾನೊಬ್ಬ ಕಾರ್ಯಕರ್ತ 35 ವರ್ಷಗಳ ರಾಜಕೀಯದಲ್ಲಿ ಬಹಳ ವಿಷಯವನ್ನ ಮಾತಾಡಿದ್ದೇನೆ ಈಗೇನೆ ಮಾತಾಡಿದ್ರು ನಮ್ಮ ಮಾತೆ ತಿರುಗು ಬಾಣವಾಗುತ್ತೆ ಇದು ಸಿಟಿ ರವಿ ಅವರು ಹೇಳಿರುವಂತ ಮಾತು ಪಕ್ಷ ಬೆಳೆಸುವ ವಿಸ್ತರಿಸುವ 28 ಸ್ಥಾನ ಗೆಲ್ಲುವ ಹೊಣೆಗಾರಿಕೆ ವಿಜಯೇಂದ್ರ ಯಶಸ್ವಿ ಆಗಲಿ ಎಂದಷ್ಟೇ ಹೇಳಿದ ಸಿಟಿ ರವಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪಕ್ಷ ನೇಮಕ ಮಾಡಿದೆ ವೈಚಾರಿಕ ಬದ್ಧತೆ ಜೊತೆಗೆ ಪಕ್ಷವನ್ನ ಬೆಳೆಸುವ ವಿಸ್ತರಿಸುವ 28 ಕ್ಕೆ 28 ಸ್ಥಾನವನ್ನ ಗೆಲ್ಲಿಸುವಂತ ಹೊಣೆಗಾರಿಕೆ ಅವರ ಮೇಲಿದೆ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ಬದಲಾಗದೆ ಇರೋದು ಕಾರ್ಯಕರ್ತ ಅನ್ನೋದು ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸರ್ ಸರ್ ಈಗ ಕಾಂಗ್ರೆಸ್ ಒಂದು ಲೇಔಟ್ ಮಾಡ್ತಾ ಇದೆ ನಾನೀಗ ಏನು ಕಾಮೆಂಟ್ಸ್ ಮಾಡೋಕೆ ಬಯಸೋದಿಲ್ಲ ಯಾಕೆಂದ್ರೆ ನಾವು ಭಾಳ ಮಾತಾಡಿಬಿಟ್ಟಿದ್ದೀವಿ ಕಳೆದ 35 ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀನಿ ಬೂತ್ ಅಧ್ಯಕ್ಷನಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿವರೆಗೂ ಜವಾಬ್ದಾರಿ ನಿರ್ವಹಿಸಿದ್ದೀನಿ ಭಾಳ ವಿಷಯ ಮಾತಾಡಿಬಿಟ್ಟಿದ್ದೀನಿ ಈಗ ಮಾತಾಡಿದರೆ ನಮ್ಮ ಮಾತೇ ನಮಗೆ ತಿರುಬಾಣ ಆಗುತ್ತೆ ಪಕ್ಷ ನೇಮಕ ಮಾಡಿದೆ ವೈಚಾರಿಕ ಬದ್ಧತೆ ಜೊತೆಗೆ ಪಕ್ಷವನ್ನ ಬೆಳೆಸುವ ವಿಸ್ತರಿಸುವ 28 ಕ್ಕೆ 28 ಸ್ಥಾನವನ್ನ ಗೆಲ್ಲಿಸುವಂತ ಹೊಣೆಗಾರಿಕೆ ಅವರ ಮೇಲಿದೆ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ಬದಲಾಗದೆ ಇರೋದು ಕಾರ್ಯಕರ್ತ ಅನ್ನೋದು ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸರ್ ಸರ್ ಈಗ ಕಾಂಗ್ರೆಸ್ ಒಂದು ಲೇಔಟ್ ಮಾಡ್ತಾ ಇದೆ ನಾನೀಗ ಏನು ಕಾಮೆಂಟ್ಸ್ ಮಾಡೋಕೆ ಬಯಸೋದಿಲ್ಲ ಯಾಕೆಂದ್ರೆ ನಾವು ಭಾಳ ಮಾತಾಡಿಬಿಟ್ಟಿದ್ದೀವಿ ಕಳೆದ 35 ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀನಿ ಬೂತ್ ಅಧ್ಯಕ್ಷನಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿವರೆಗೂ ಜವಾಬ್ದಾರಿ ನಿರ್ವಹಿಸಿದ್ದೀನಿ ಭಾಳ ವಿಷಯ ಮಾತಾಡಿಬಿಟ್ಟಿದ್ದೀನಿ ಈಗ ಮಾತಾಡಿದರೆ ನಮ್ಮ ಮಾತೇ ನಮಗೆ ತಿರುಬಾಣ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್